ಸ್ನೇಹಿತರೆ, ಇವತ್ತಿನ ಕಾಂಗ್ರೆಸ್ನ ಪರಿಸ್ಥಿತಿಯ ಜೊತೆಗೆ ದೇಶವನ್ನು ಕಾಂಗ್ರೆಸ್ ಹೇಗೆ ನೋಡುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸಣ್ಣ ತುಣುಕುಗಳನ್ನು ಇಟ್ಕೊಂಡು ವಿಚಾರವನ್ನು ಚರ್ಚೆ ಮಾಡೋದಕ್ಕೆ ಇವತ್ತು ಬಂದಿದ್ದೀನಿ. ಇವತ್ತು ಕಾಂಗ್ರೆಸ್ ಮತ್ತೆ ಅದೇ ಹಳೆಯ ತಪ್ಪುಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರೋದ್ರಿಂದ ದೇಶದಲ್ಲಿ ಮತ್ತೆ ತಲೆ ಎತ್ತುವಂತಹ ಯಾವುದೇ ಲಕ್ಷಣಗಳು ನನಗಂತೂ ಕಾಣಿಸ್ತಾ ಇಲ್ಲ ಕಣ್ರಿ. ಯಾಕೆ ಅಂತ ಹೇಳಿದ್ರೆ, ಇವತ್ತಿನ ಕೆಲವೊಂದು ವಿಚಾರಗಳನ್ನು ನಾನಿಲ್ಲಿ ಚರ್ಚೆಯಲ್ಲಿ ಹೇಳ್ತಾ ಇದ್ದೀನಿ. ಅದೇನಪ್ಪ ಅಂದರೆ ರಾಷ್ಟ್ರೀಯ ಪೌರತ್ವದ ವಿಚಾರ. ರಾಷ್ಟ್ರೀಯ ಪೌರತ್ವದ ವಿಚಾರ ಸಾಕಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಏನಪ್ಪ ಇದು ಅಂತ ತಲೆ ಕೆಡಿಸ್ಕೊಂಡಿದ್ದಾರೆ. ಆದರೆ ರಾಹುಲ್ ಗಾಂಧಿಯವರು ಅದಕ್ಕೆ ಒಂದು ವಿಚಿತ್ರವಾದಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದು ಏನಪ್ಪ ಅಂದರೆ, ರಾಷ್ಟ್ರೀಯ ಪೌರತ್ವದಿಂದ ಮುಸ್ಲಿಮರನ್ನು ತೆಗೆದಿದ್ದಾರೆ ಅನ್ನುವಂತಹ ಹೋರಾಟ. ಯಾವ ಮುಸ್ಲಿಮರನ್ನು ತೆಗೆದಿದ್ದಾರೆ ಅನ್ನೋದಕ್ಕೆ ಸ್ಪಷ್ಟವಾದಂತಹ ಉತ್ತರವನ್ನು ನಾನಿಲ್ಲಿ ಕೊಡ್ತೀನಿ ಕೇಳಿ ಸ್ನೇಹಿತರೆ. ಭಾರತೀಯ ಮುಸ್ಲಿಮರಿಗೂ ಈ ಪೌರತ್ವದ ವಿಚಾರಕ್ಕೂ ಯಾವುದೇ ಸಂಬಂಧ ಇಲ್ಲ. ಭಾರತ ದೇಶವನ್ನು ಬಿಟ್ಟು ಹೊರದೇಶದಿಂದ ಬರುವಂಥ ಯಾವುದೇ ಮುಸ್ಲಿಮರಿಗೂ ಕೂಡ ನಮ್ಮ ದೇಶದ ಪೌರತ್ವವನ್ನು ನಿರಾಕರಿಸಲಾಗಿದೆ ಕಾನೂನಲ್ಲಿ. ಆದರೆ ಈ ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ ಬಹುದೊಡ್ಡ ಹೋರಾಟವನ್ನು ನಡೆಸ್ತಾ ಇದೆ. ಆಫ್ಕೋರ್ಸ್, ಈ ಹೋರಾಟಕ್ಕೆ ಅಶಾಂತಿಯ ಒಂದು ಕಿಚ್ಚು ಕೂಡ ಹಚ್ಕೊಂಡಿದೆ. ಆದರೆ ಇದು ಮತ್ತಷ್ಟು ಓಟನ್ನು ಕಳ್ಕೊಳ್ಳುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹೊಡೆತವನ್ನೇ ಉಂಟು ಮಾಡುತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹ ನಾನು ಕಾಣ್ತಾ ಇಲ್ಲ. ಈಗಾಗಲೇ ಕಾಂಗ್ರೆಸ್ನ ಖಾನ್ ಗ್ರೇಸ್ ಅಂತಲೇ ಸಾಕಷ್ಟು ಜನ ಬಳಸ್ತಾರೆ. ಸೊ ಇದು ಮತ್ತಷ್ಟು ಹೆಚ್ಚಿಗೆ ಆಗುತ್ತೆ ಅನ್ನೋದನ್ನು ಕಾಣ್ಬೋದು. ಇನ್ನು ಹೋರಾಟದ ವಿಚಾರವನ್ನು ಮಾತಾಡೋದಾದರೆ, ದೆಹಲಿ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಮುಸ್ಲಿಮರಿಗೆ ಪೌರತ್ವವನ್ನು ನೀಡಿ ಅನ್ನುವಂಥ ಹೋರಾಟವು ನಡೀತಿದ್ರೆ, ಈಶಾನ್ಯ ರಾಜ್ಯಗಳನ್ನು ನೋಡೋದಾದರೆ ಅಲ್ಲಿ ಮುಸ್ಲಿಮರಿಗೆ ಮಾತ್ರ ಅಲ್ಲ, ಕ್ರಿಶ್ಚಿಯನ್ನರು ಹಿಂದೂಗಳನ್ನು ಕೂಡ ಪೌರತ್ವದಿಂದ ಹೊರಗಿಡಿ ಅನ್ನುವಂಥ ಹೋರಾಟ ನಡೀತಾ ಇದೆ. ಸೊ ದೇಶಾದ್ಯಂತ ನಡೀತಾ ಇರೋದು ಯಾವ ಮುಸ್ಲಿಮರಿಗೋಸ್ಕರ ಹೋರಾಟ ಅಂತ ನನಗಂತೂ ಇವತ್ತಿಗೂ ಅರ್ಥ ಆಗಲಿಲ್ಲ ಕಣ್ರಿ. ಯಾಕೆಂದರೆ ಭಾರತದಲ್ಲೇ ಇರೋಂಥ ಮುಸ್ಲಿಮರಿಗೆ ಸರಿಯಾದಂಥ ವ್ಯವಸ್ಥೆ ಕೊಡದಂತಹ ನಮ್ಮ ಒಂದು ರಾಜಕೀಯ ಪಕ್ಷಗಳು ಹೊರದೇಶದ ಮುಸ್ಲಿಮರ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇರೋದು ನಿಜಕ್ಕೂ ಕೂಡ ಗಂಭೀರವಾದಂಥ ವಿಷಯ ಅಂತಲೇ ಹೇಳ್ಬೋದು. ಅದರಲ್ಲೂ ನರೇಂದ್ರ ಮೋದಿಯವರು ಸಾಕಷ್ಟು ವಿಚಾರದಲ್ಲಿ ಧೈರ್ಯವನ್ನು ತೋರಿದ್ದಾರೆ. ಪೌರತ್ವದ ತಿದ್ದುಪಡಿ ಮಸೂದೆಯಿಂದ ಯಾವ ಧರ್ಮದವರು ಕೂಡ ಆತಂಕಕ್ಕೆ ಅಥವಾ ತೊಂದರೆಗೆ ಒಳಗಾಗೋದಿಲ್ಲ. ಭಾರತೀಯರು ಇದರ ಬಗ್ಗೆ ಆತಂಕ ಪಡಬೇಕಾದಂತಹ ಸಿಚುಯೇಷನ್ನೇ ಇಲ್ಲ. ಭಾರತದಲ್ಲಿ ನೆಲೆಸಿರುವಂಥ ಅಕ್ರಮ ವಿದೇಶಿಯರಿಗೆ ಮಾತ್ರ ಈ ಕಾನೂನು ಅನ್ವಯವಾಗಲಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಈ ಒಂದು ವಿಚಾರಕ್ಕೆ ಗಮನವಿಟ್ಟು ನಾವು ನೋಡೋದಾದರೆ, ಅಮಿತ್ ಶಾ ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಈ ಒಂದು ಪಾತ್ರದ ಹಿಂದೆ ಬಹುದೊಡ್ಡ ಒಂದು ಕೈವಾಡವೇ ಕಂಡುಬರ್ತಾ ಇದೆ ಸ್ನೇಹಿತರೆ. ಯಾಕೆಂದರೆ ಈ ಪೌರತ್ವ ವಿಚಾರವನ್ನೇ ಇಟ್ಕೊಂಡು BJP ಮುಂದಿನ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನ ಮತ್ತಷ್ಟು ಕುಗ್ಗಿಸುತ್ತೆ. ಇದು ಮುಸ್ಲಿಮರನ್ನು ಓಲೈಸುವಂತಹ ಪಕ್ಷ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗುತ್ತೆ. ಇನ್ನು ರಾಹುಲ್ ಗಾಂಧಿಯ ವಿಚಾರಗಳು ಮೋಸ್ಟ್ ಪ್ರಾಬ್ಲಿ ರಾಹುಲ್ ಗಾಂಧಿಗೆ ಸರಿಯಾಗಿ ಅರ್ಥ ಆಗಿರಲ್ವೇನೋ ಕಣ್ರಿ. ಯಾಕೆಂದರೆ ಮೇಕ್ ಇನ್ ಇಂಡಿಯಾ ಅನ್ನುವಂಥ ವಿಚಾರವನ್ನು ರೇಪ್ ಇನ್ ಇಂಡಿಯಾ ಅನ್ನುವಂಥ ರೀತಿಯಲ್ಲಿ ಬಳಸಿಬಿಟ್ಟಿದ್ದಾರೆ. ಅದರಲ್ಲೂ ಲೋಕಸಭೆಯಲ್ಲಿ ಇದ್ದಂತಹ ಮಹಿಳೆಯರು ಈ ಒಂದು ವಿಚಾರವನ್ನು ಗಂಭೀರವಾಗಿ ಪರಿಗಣಿಸ್ಬಿಟ್ಟಿದ್ದಾರೆ. ಇದರ ಸಂಬಂಧಪಟ್ಟ ಹಾಗೆ ಮುಂದುವರಿದ ಭಾಗದ ರೀತಿಯಲ್ಲಿ ರಾಹುಲ್ ಗಾಂಧಿ ಮಾತಾಡ್ತಾ, ನಾನು ಈ ವಿಚಾರವನ್ನು ವಾಪಸ್ ತಗೊಳ್ಳೋದಿಲ್ಲ, ಕ್ಷಮೆಯನ್ನು ಕೇಳೋದಿಲ್ಲ, ಯಾಕೆಂದರೆ ನಾನು ವೀರ ಸಾವರ್ಕರ್ ಅಲ್ಲ ಅಂತ ಹೇಳಿದ್ದಾರೆ. ವೀರ ಸಾವರ್ಕರ್ ಒಬ್ಬ ಭಾರತೀಯ ಸ್ವತಂತ್ರ ಹೋರಾಟಗಾರ. ಈ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರನ್ನು ಕೂಡ ಅವಮಾನಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಪೌರತ್ವದ ಹೋರಾಟದ ಒಂದು ವಿಚಾರಗಳನ್ನು ಹೇಳೋದಾದರೆ, ಯಾವ ಯಾವ ರಾಜ್ಯದಲ್ಲಿ BJPಯ ಸರ್ಕಾರವಿಲ್ಲವೋ ಅದೇ ಒಂದು ರಾಜ್ಯಗಳಲ್ಲಿ ಈ ಒಂದು ಹೋರಾಟ ಉಗ್ರ ಸ್ವರೂಪವನ್ನು ಪಡೀತಾ ಇದೆ. BJPಗೂ ಬೇಕಾಗಿರೋದು ಇದೇ ಒಂದು ಪ್ಲಸ್ ಪಾಯಿಂಟ್. ಯಾಕೆ ಅಂದರೆ ಹಿಂದೂಗಳನ್ನು ಹೆಚ್ಚೆಳಿಸಿ ಎಲ್ಲರನ್ನು ಒಗ್ಗೂಡಿಸೋದಕ್ಕೆ ಇದು ಹೊಸ ಅಸ್ತ್ರವಾಗಿ BJP ಬಳಸ್ಕೊಂಡ್ರೆ ಅದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ ಸ್ನೇಹಿತರೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಮಾಡುವಂಥ ತಪ್ಪುಗಳು BJPಗೆ ಯಾವಾಗಲೂ ಪ್ಲಸ್ ಆಗಿ ಪಾಯಿಂಟ್ ಆಗ್ತಿದ್ದಾವೆ. ಇದೆಲ್ಲ ನರೇಂದ್ರ ಮೋದಿ ಹಾಗೆ ಅಮಿತ್ ಶಾರವರ ಒಂದು ಬಿಗ್ ಪ್ಲ್ಯಾನ್. ಒಂದೇ ಹೇಟಿನಲ್ಲಿ ಎರಡು ಅಕ್ಕಿಗಳನ್ನು ಹೊಡೆದಿದ್ದಾರೆ. ಒಂದು ಭಾರತಕ್ಕೆ ಬರುವಂತಹ NRC ಅಥವಾ
ಪೌರತ್ವದ ಒಂದು ಕಾಯ್ದೆಯಿಂದಾಗಿ ಹೊರದೇಶದಿಂದ ಬರುವಂಥ ಹಿಂದೂಗಳು, ಕ್ರಿಶ್ಚಿಯನ್ನರು ಹಾಗೆ ಬೇರೆ ಧರ್ಮದ ಪ್ಲಸ್ ವೋಟ್ಗಳು ಬಿ ಜೆ ಪಿ ಪಾಲಾಗುತ್ತೆ. ಇನ್ನು ಭಾರತದಲ್ಲೇ ಇರುವಂಥ ಅಕ್ರಮ ವಲಸಿಗರಾದಂತಹ ಕೆಲವೊಂದು ಮುಸ್ಲಿಮರು ದೇಶದ ಒಂದು ಪೌರತ್ವವನ್ನೇ ಕಳ್ಕೊಳ್ತಾರೆ. ಅದರಿಂದ ಅವ್ರಿಗೆ ವೋಟಿಂಗ್ ಪವರು ಇರೋದಿಲ್ಲ, ದೇಶ ಬಿಟ್ಟು ಹೋಗಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಒಟ್ಟಿನಲ್ಲಿ ಯಾವ ವೋಟನ್ನು ಕಾಂಗ್ರೆಸ್ ನೆಚ್ಚಿಕೊಂಡಿತ್ತೋ ಅದೇ ವೋಟನ್ನು ಕೈಯನ್ನು ಕಟ್ ಮಾಡಿದೆ ಬಿ ಜೆ ಪಿ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಹೇಳೋದಾದರೆ ದೊಡ್ಡ ಹೊಡೆತವನ್ನು ಬಿ ಜೆ ಪಿ ಕಾಂಗ್ರೆಸ್ಗೆ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಇದರ ವಿರುದ್ಧ ಹೋರಾಟಗಳು ಹೆಚ್ಚಾದಷ್ಟು ಕೂಡ ಕಾಂಗ್ರೆಸ್ಗೆ ಮೈನಸ್ ಪಾಯಿಂಟ್ ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಯಾಕೆಂದರೆ ಇದು ಬಿ ಜೆ ಪಿನ ಸ್ಟ್ರ್ಯಾಟಜಿ ಅಂತಲೇ ಹೇಳ್ಬೋದು. ಇದರಿಂದಾಗಿ ಯಾವುದೇ ಒಂದು ಪಕ್ಷದ ವ್ಯಕ್ತಿ ಆದರೂ ಕೂಡ ಅವನು ಧರ್ಮದ ವಿಚಾರಕ್ಕೆ ಬಂದರೆ ಬಿ ಜೆ ಪಿಯನ್ನು ಬೆಂಬಲಿಸ್ಬಿಡ್ತಾನೆ. ಸೊ ಇನ್ನಷ್ಟು ಅಪ್ಡೇಟ್ಸ್ನ ಕೊಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಕೂಡ ನಮಸ್ಕಾರ.